ನಾನು ಲಿಂಗರಾಜ್ ಸೊಟ್ಟಪ್ಪನವರ್, ಹಾವೇರಿ ಜಿಲ್ಲೆಯವನು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕು ಕೂಡಲದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ. ಸದ್ಯ ನಾನು ಸವಣೂರು ತಾಲೂಕಿನ ಹಿರೇಮಳ್ಳಿ ಗ್ರಾಮದವನು. ಈಗ ನಿಮ್ಮೊಂದಿಗೆ ನಾನು ನನ್ನದೊಂದು ಕಥೆಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನನ್ನದೊಂದು ಮಾರ್ಗಿ ಅಂತೇಳಿ ಕಥಾ ಸಂಕಲನ ಬಂದಿದೆ. ಈಗ ಮುಂದೆ ಬರಲಿರುವಂಥ ಒಂದು ಕಥಾ ಸಂಕಲನದ ಒಂದು ಕಥೆಯನ್ನು ಆಯ್ದುಕೊಂಡಿದ್ದೇನೆ. ಆ ಕಥಾ ಸಂಕಲನದ ಹೆಸರು ಮನ್ಸೂರ್ ಸಾಹೇಬನ ಕೆಗಲ್ ಎಕ್ಸ್ಪೆರಿಮೆಂಟು. ಕಥೆಯೂ ಸಾಧೆ. ಈಗ ನಿಮ್ಮೊಂದಿಗೆ ಕತೆ. ಒಳ್ಳೆಯ ಮನುಷ್ಯ ಯಾರನ್ನೂ ಕಣ್ಣೆತ್ತಿ ನೋಡಿದವನಲ್ಲ, ಆದರೆ ಹೀಗೆ ಮಾಡಿದ್ದಾನೆಂದರೆ ನಂಬಲಿಕ್ಕೇ ಆಗುತ್ತಿಲ್ಲ. ಇಷ್ಟು ದಿವಸ ಸಬ್ಬೆ ಎನಿಸಿಕೊಂಡು ದಡಕ್ಕೆ ಬಂದು ದೋಣಿ ಮುಳುಗಿದ ಹಾಗಾಯಿತು ಸಾಹೇಬನ ಸ್ಥಿತಿ. ಅಯ್ಯೋ, ಅದೇನು ಅನುಕಂಪ ನಿಮ್ಮದು, ಜಾತಿ ಗುಣ ಎಲ್ಲಾದರೂ ಹೋಗುತ್ತೆಯೇ? ಅದರಲ್ಲೂ ಅವರಿಗೆ ಅದು ಜಾಸ್ತಿಯಂತೆ. ಅದು ಸರಿ ಅನ್ನಿ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಮೊದಲಿಂದಲೂ ಹೀಗೇ ಅಂತೆ. ತೀಟೆಗೆ ದಿನಾನು ಹೆಂಡತಿಯನ್ನು ಗೋಳು ಹುಯ್ಕೊಂತಿದ್ದಂತೆ. ಅವರ ಮಂದಿನೇ ಹೇಳಿದ್ದು, ಆಕಳು ಮುಖ ಕತ್ತೆವದೆ. ಅಲ್ಲ ರೀ, ಕೆಟ್ಟ ಬುದ್ಧಿ ಜಾತಿಗೆ ಅಂಟಿಕೊಂಡು ಬರ್ತೇನ್ರಿ? ನಮಾಜು, ರೋಜಾ ಅಂತೆಲ್ಲ ರಿವಾಜುಗಳಿಗೆ ಅಂಟಿಕೊಳ್ಳದ ಮನುಷ್ಯ ಅದ್ಯಾ ಥರ ಮುಸಲ್ಮಾನನೋ? ಎಷ್ಟು ಚಂದ ಕನ್ನಡ ಮಾತನಾಡುತ್ತಿದ್ದ ಗೊತ್ತಾ? ಮನ್ಸೂರು ಸಾಹೇಬನ ಬಗ್ಗೆ ಜನ ನಾನಾ ಥರ ಮಾತನಾಡಿಕೊಂಡರು. ಅವನ ಕುರಿತ ಚರ್ಚೆ ಮಹತ್ವ ಪಡೆಯಲು ಅವನು ಮುಸ್ಲಿಂ ಅನ್ನುವುದಕ್ಕಿಂತ ಅವನು ಹಾಗೆ ಬದುಕದಿದ್ದದ್ದೇ ಕಾರಣವಾದಂಥದ್ದು. ತಹಸೀಲ್ದಾರ್ ಕಚೇರಿಯಲ್ಲಿ ಹ್ಯೂನ್ ಆಗಿರುವ ಮನ್ಸೂರನನ್ನು ಜನರು ಅವನ ಹೆಸರಿಗಿಂತ ಏ ಸಾಹೇಬ ಅಂತಲೇ ಕರೆಯುತ್ತಿದ್ದುದು. ಅಚ್ಚ ಬಿಳಿ ಕುರ್ತಾ, ಪಿಜಾಮದಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಅವನದು. ಯಾವಾಗಲೂ ಜನರಿಂದ ಗಿಜಿಗುಡುವ ಕಚೇರಿಯಲ್ಲಿ ತಹಸೀಲ್ದಾರ್ ಸಾಹೇಬರ ಚೇಂಬರ್ ಮುಂದೆ ಸ್ಟೂಲ್ ಹಾಕಿಕೊಂಡು ಕೂತನೆಂದರೆ ಆವರಣಕ್ಕೆ ಒಂದು ಕಳೆ. ಹೋಗು ಬರುವವರಿಗೆಲ್ಲ ಸಲಾಮ ಹೇಳುತ್ತಾ ಮಂದಹಾಸ ಸೂಸುವ ಮೆದು ಮಾತಿನ ಸಂಪನ್ನ ಮನುಷ್ಯ. ಚೇಂಬರ್ ಕಾಯುವ ಪಹರೆದಾರರಾಗಿದ್ದೇ ದೊಡ್ಡಸ್ತಿಕೆ ಎಂಬ ಗಮಿಂಡಿಯ ಹಿಂದಿನ ಪ್ಯೂನುಗಳಿಗೆ ಹೋಲಿಸಿದರೆ ಎಲ್ಲ ಕೋನುಗಳಿಂದಲೂ ಮನ್ಸೂರ್ ಚಲೋ ಮನುಷ್ಯ ಆಗಿದ್ದ. ಸಾಹೇಬರ ಭೇಟಿಗೆ ಬರುವ ಜನರಿಗೆ ಯಾವತ್ತೂ ತೊಂದರೆ ಮಾಡಿದವನಲ್ಲ. ಆದಾಯ, ಇನ್ಕಮ್ ಸರ್ಟಿಫಿಕೇಟ್ಗಳಿಗೆ ಬರುವ ವಿದ್ಯಾರ್ಥಿಗಳಿಗಂತೂ ಅಚ್ಚುಮೆಚ್ಚು. ತಾನೇ ಕಾಳಜಿ ವಹಿಸಿ ಫೈಲು ಕೆದಕಿ ಹುಡುಕಿ ಸಹಿ ಹಾಕಿಸಿ ಕೊಡುತ್ತಿದ್ದ. ಅವರ ಕೊಟ್ಟ 4-5 ರೂಪಾಯಿ ಇಲ್ಲವೇ ಒಂದು ಥ್ಯಾಂಕ್ಸು ಎಲ್ಲವೂ ಮುಗುಳ್ನಗುವಿನೊಂದಿಗೆ ಸ್ವೀಕೃತ. ಮನ್ಸೂರನದು ಯಾವತ್ತು ಧ್ಯಾನಸ್ಥ ಚೆಹರೆ. ಅದು ನಗು, ವಿಷಾದ, ಕರುಣೆ, ಅಸಹಾಯಕತೆ, ಅನುಕಂಪ ಬೆರೆತಂತಹ ಕಡಲಾಳದ ಭಾವ. ಅವನು ಬದಲಾಗಿದ್ದನ್ನು ಜನರು ಕಂಡಿಲ್ಲ. ಸುಖ ಸಂಕಟಗಳು ಅವನನ್ನು ಏನೂ ಮಾಡಿಕೊಳ್ಳಲಾಗದೆ ಯಥಾವತ್ತಾಗಿ ಇರಿಸಿದಂತಿವೆ. ಎಲ್ಲೋ ಕಳೆದು ಹೋದಂತೆ ಕಾಣುವ ಅವನೊಳಗೆ ಕಾಣದ ಕಡಲಿನ ಹಂಬಲ. ಆ ಹಂಬಲ ಏನು ಎಂಬುದು ಅವನಿಗೇ ಗೊತ್ತು. ಮನ್ಸೂರನ ಮುಖ ಅವತ್ತು ಕಳೆಗುಂದಿತ್ತು. ಸಿಬ್ಬಂದಿ ಜನ ಸುಲಭವಾಗಿ ಗುರುತಿಸಿದರು. ಸ್ವತಃ ತಹಸೀಲ್ದಾರರು ವಿಚಾರಿಸಿದರು. ಅವನ ಮಾತು ತೇಲಿಸಿದ. ಏನೋ ಆಗಿದೆಯಂತೆ ಎಂಬಂತೆ ಜನ ಗಮನಿಸತೊಡಗಿದರು. ಮೊದಲ ಬಾರಿ ಅವನಿಗೆ ಗದರಬೇಕೆನಿಸಿತು. ಅವರು ಅವನ ಪ್ರೀತಿಯ ಜನ. ಅವರ ಉಸಾಬರಿಗೆ ಸಿಡಿಮಿಡಿಗೊಂಡ. ಹೌದು, ಈ ವ್ಯಕ್ತಿ ಬದಲಾಗಿದ್ದಾನೆ. ಒಂದು ಸಲಾಮು ಇಲ್ಲ, ಮುಗುಳ್ನಗೆ ಇಲ್ಲ. ಮರುದಿನ ತಹಸೀಲ್ದಾರ್ ಚೇಂಬರ್ನ ಮುಂದಿನ ಸ್ಟೂಲು ಖಾಲಿ ಖಾಲಿ. ಯಾರಿಗೂ ಏನೊಂದೂ ಗೊತ್ತಿಲ್ಲ. ಹಿಂದಿನ ರಾತ್ರಿಗಷ್ಟೇ ಗೊತ್ತಿದೆ. ಜನರ ಪ್ರೀತಿಯ ಮನುಷ್ಯ ಎಲ್ಲಿ ಹೊರಟು ಹೋದ? ಅಮ್ಮಿ ತೀರಿ ಹೋದ ತಿಂಗಳಲ್ಲೇ ಅಬ್ಬು ನಿಖಾ ಮಾಡಿಕೊಂಡ. 4 ಮಕ್ಕಳು ಸಂಭ್ರಮದಲ್ಲಿ ಪಾಲ್ಗೊಂಡರು. ಅಮ್ಮಿಯ ದುಃಖ ಆರಿ ಹೋಗಿತ್ತು. ಹೊರಟನಂತೆ ಕಂಡರೂ ಅಬ್ಬುವಿನೊಳಗೆ ಮಮತೆಯ ಹೊರತೆ. ಮಕ್ಕಳಿಗಾಗಿಯೇ ಆತ ಮದುವೆ ಮಾಡಿಕೊಂಡುದು ನಿಜ ಆಗಿರಬಹುದು. ಎಷ್ಟೋ ಬಾರಿ ಅಬ್ಬು ನಮ್ಮ ಪಕ್ಷ ವಹಿಸಿದಾಗಲೆಲ್ಲ ಅವತ್ತಿನ ರಾತ್ರಿ ಚಿಚ್ಚಿ ನೀರು ಕುಡಿದು ಮಲಗಿಬಿಡುತ್ತಿದ್ದಳು. ಅಬ್ಬುವಿನದು ಇನ್ನೊಂದು ರೀತಿಯ ಉಪವಾಸ. ಆ ರಾತ್ರಿ ಅಬ್ಬು ಏಕೆ ರಂಪಾಟ ಮಾಡುತ್ತಿದ್ದನೆಂಬುದು ಆಗ ನಮಗೆ ಅರ್ಥವಾಗುತ್ತಿರಲಿಲ್ಲ. ಆಕೆ ಸೇಡು ತೀರಿಸಿಕೊಳ್ಳುತ್ತಿದ್ದು ಹೀಗೆ. ಚಿಚ್ಚಿಗೆ ಅಬ್ಬು ತನಗಿಂತ ಎಷ್ಟೋ ವಯಸ್ಕ.
ಮತ್ತು ತನ್ನಷ್ಟು ಕಲಿತವನಲ್ಲ ಎಂಬ ಬಗ್ಗೆ ತಾತ್ಸಾರವಿತ್ತು. ಹೀಗಿರುವಾಗಲೇ ಮತ್ತೆ ತಮ್ಮ ತಂಗಿಯರು ಹುಟ್ಟಿ ಕುಟುಂಬವನ್ನು ದೊಡ್ಡದು ಮಾಡಿದರು. ಅಜಾನುಬಾಹು ಅಬ್ಬು ಕುಗ್ಗತೊಡಗಿದ್ದ. ಅರ್ಭಟ ಕಡಿಮೆಯಾಗತೊಡಗಿತು. ಪ್ರೀತಿಯಿಂದ ಗದರುವ ಅಬ್ಬಾಜಾನ್ ಅಬ್ಬುವಾಗಿ ಬದಲಾಗತೊಡಗಿದ. ಪ್ರೀತಿ ಬದಲಿಗೆ ಗದರಿಕೆ ಉಳಿದುಕೊಂಡಿತ್ತು. ಅಬ್ಬು ಆಗಾಗ ರೇಗುತ್ತಿದ್ದ. ಅದವನ ಅಸಹಾಯಕತೆಯಾಗಿತ್ತು. ಅರಳು ಮಾತಿನ ಮನ್ಸೂರ್ ಮೌನಿಯಾಗತೊಡಗಿದ. ತನ್ನ ಹಾಗೆ ಪಟಪಟ ಮಾತನಾಡುತ್ತಿದ್ದ ಅಮ್ಮಿ ಸಾವಿನ ಮುಂಚಿನ ದಿನಗಳಲ್ಲಿ ಮೌನಕ್ಕೆ ಶರಣಾಗಿದ್ದು ಇನ್ನೂ ನೆನಪಿದೆ. ಏಕೆ ಎಂಬ ಪ್ರಶ್ನೆ ಒಳಗೊಳಗೊಳ್ಳದಿದೆ. ಅವಳ ಸ್ವಭಾವ ತನ್ನ ಕೋಶದೊಳಗೆ ಹೆಣೆದುಕೊಂಡಿರುವ ಕುರಿತು ಮನ್ಸೂರನಿಗೆ ಖುಷಿ. ಗುಣ ಹೋಲಿಕೆಯಲ್ಲಿ ತಾನು ಅಮ್ಮಿಯಂತೆ ಇರುವ ಬಗ್ಗೆ ಕೇಳಿದಾಗಲೆಲ್ಲ ಅದಮ್ಯ ಆನಂದ. ಅಮ್ಮಿ ತನ್ನೊಳಗೇ ಇದ್ದಾಳೆಂಬ ಖುಷಿಯದು. ಅದುವೇ ಸದಾ ಮಾಸದ ನಗುವಾಗಿ ಅವನ ಮುಖದಲ್ಲಿ ಲಾಶವಾಡುತ್ತಿದ್ದು. ಅಬ್ಬುವಿನ ಮಾಂಸಖಂಡಗಳು ಜೋಲು ಬೀಳತೊಡಗಿದ್ದವು. ಕಸುವು ಕಳೆದುಕೊಂಡಂತೆ ಸಿಟ್ಟು ಸಂಗ್ರಹವಾಗತೊಡಗಿತು. ದಾದಾ ಗ್ಯಾರೇಜು ಸೇರಿಕೊಂಡ. ಮಿದುಕಲಾದ ನಾನು ಉಡುಪಿ ಹೋಟೆಲಿಗೆ. ಅನ್ನದ ಚೀಲಕ್ಕೆ ದಾರಿಯಾದಂತೆ ಅಬ್ಬು ಸುಧಾರಿಸಿಕೊಳ್ಳತೊಡಗಿದ. ಗಿರಾಕಿಗಳಿಗೆ ಕೈ ಒರೆಸಿಕೊಳ್ಳಲು ಕೊಡುವ ಪತ್ರಿಕೆ ತುಂಡುಗಳನ್ನು ಓದುವ ಮನ್ಸೂರಿನ ಕಯಾಲಿಯನ್ನು ಗುರುತಿಸಿದ ಮಾಲೀಕ ಪ್ಯೂನ್ ಹುದ್ದೆಗೆ ತಾನೇ ಅರ್ಜಿ ಬರೆಸಿ ಹಾಕಿದ. ಓದು ಬರಹದಲ್ಲಿ ಚುರುಕಾಗಿದ್ದ ಮನ್ಸೂರ್ ಆಯ್ಕೆಯಾದ. ಕಾಂದಾನಿನ ಮೊದಲ ನೌಕರಿದಾರ ಮನ್ಸೂರ್. ಅಬ್ಬು ಗಟ್ಟಿಯಾಗಿ ತಬ್ಬಿಕೊಂಡು ಅತ್ತ. ಒಳಗಿನಿಂದಲೇ ಅಮ್ಮಿ ತುಳುಕಗೊಂಡಳು. ಬರುತ್ತಾ ಮನ್ಸೂರನಿಗೆ ಚಿಚ್ಚಿಯ ಪ್ರೀತಿ ಸಿಗತೊಡಗಿತು. ಅದು ಅಬ್ಬುವಿನೆಡೆಗೆ ಹೊರಳಲಿ ಅಂತ ಅಲ್ಲಾಹುವಿನೆದುರು ಎರಡೂ ಬಗಸೆಯಡ್ಡಿ ಪ್ರಾರ್ಥಿಸಿದ. ಮೊದಲಿನ ಅಬ್ಬುವನ್ನು ಮತ್ತೆ ಕಾಣುವ ಹಂಬಲವದು. ಬರುವ ಪೆಹ್ಲಾಕ್ಕೆ ಅಚ್ಚ ಬಿಳಿ ಕುರ್ತಾ ಫಿಜಾಮದಲ್ಲಿ ಅಬ್ಬುವನ್ನು ನೋಡಬೇಕು. ಚಿಚ್ಚಿಗೊಂದು ಟಿಕ್ಲಿ ಸಾಡಿ, ಬಂದೇ ನವಾಜ್ಗೆ ಮುಡಿಪು, ಅಮ್ಮಿ ಗೋರಿಗೊಂದಿಷ್ಟು ಗುಲಾಬಿ, ಈ ಸಾರಿ ಚಮನ್ ಶಾವಲಿ ಗಲೀಫಿಗೆ ಅಬ್ಬು ಚಿಚ್ಚಿ ಮುನ್ನಿ ದಾದಾ ಪಕ್ರು ಎಲ್ಲರ ಸಮೇತ ಹೋಗಬೇಕು. ಮನ್ಸೂರಿನ ಕನಸುಗಳು ಸಣ್ಣವು, ಅವು ಈಡೇರಿದವು. ಅಬ್ಬು ಊರು ಊರು ಸುತ್ತತೊಡಗಿದ. ಅವನೀಗ ನಿಂತ ನಿಲ್ಲದ ಮೇಲೆ ನಿಲ್ಲುತ್ತಿಲ್ಲ. ಮನ್ಸೂರನಿಗೊಂದು ಹುಡುಗಿ ಹುಡುಕುವವರೆಗೆ ಅವನು ಹೊಸ ಕುರ್ತಾ ಪಿಜಾಮು ಬಿಚ್ಚುವ ಹಾಗೆ ಕಾಣಲಿಲ್ಲ. ಚಿಚ್ಚಿಯು ಈ ವಿಷಯದಲ್ಲಿ ಮುತುವರ್ಜಿ ವಹಿಸುತ್ತಿದ್ದಳು. ಅವಳಿಗೇನೋ ಸ್ವಹಿತಾಸಕ್ತಿ ಇದ್ದ ಹಾಗಿತ್ತು. ಏನಾದರೂ ಇರಲಿ, ಅಬ್ಬುವನ್ನು ತಾತ್ಸಾರ ಮಾಡದೇ ಇದ್ದರೆ ಸಾಯಿತು. ಮನ್ಸೂರನ ಆತ್ಮ ಹಲವಿತು. ಹುಡುಗಿಯರು ನಿಖಿಯಾದರು. ದಾದಾನಿಗೆ ಶಿಕಾರಿಪುರದ ಹೆಣ್ಣು, ಮನ್ಸೂರನಿಗೆ ಚಿಚ್ಚಿಯ ಸಂಬಂಧಿಕರ ಹುಡುಗಿ. ಅಮ್ಮಿ ಒಳಗೇ ನಕ್ಕಳು. ಅವನಿಗೆ ಯಾವ ತಕರಾರೂ ಇರಲಿಲ್ಲವಾದರೂ ಹುಡುಗಿಗೆ 12, ಅವನಿಗೆ 26. ಇದೇನು ದೊಡ್ಡ ವ್ಯತ್ಯಾಸವಲ್ಲ ಎಂದ ಹಿರಿಯರ ಬಗ್ಗೆ ಮನ್ಸೂರ್ ಅನುಕಂಪಪಟ್ಟ. ಅಬ್ಬು ಚಿಚ್ಚಿ ಹೀಗೆ ಪ್ರೀತಿಯಿಂದ ಇರಲಿ ಎನ್ನುವ ಬಯಕೆ ಒಪ್ಪಿಕೊಂಡಿತು. ದಾದಾನಿಗೆ ವರ್ಷ ತುಂಬಿ, ವರ್ಷದೊಳಗೆ ಗಂಡು ಮಗು, ಮತ್ತೆರಡು ಹೆಣ್ಣು. ಮನ್ಸೂರಿನ ವಿರುದ್ಧ ದೂರುಗಳು ಕೇಳಿಬರತೊಡಗಿದವು. ಜಗತ್ತಿನ ಉಸಾಬರಿ ಅವನನ್ನು ಖಿನ್ನನಾಗಿಸಿತು. ಅವನೊಳಗಿನ ಅಮ್ಮಿ ದುಃಖಿಸಿದಳು. ಒಂದು ರಾತ್ರಿ ಹೆಂಡತಿಯೇ ಪ್ರಶ್ನಿಸಿದಳು. ಅವನು ತಲೆ ತಗ್ಗಿಸಿದ. ತಾನು ಹೀಗೇಕೆ? ಉತ್ತರಕ್ಕೆ ತಡಕಾಡಿದ, ಹುಡುಕಾಡಿದ, ಹಿತೈಷಿಗಳನ್ನು ಭೇಟಿಯಾದ, ದವಾ ದುವಾಗಳ ಮೊರೆ ಹೋದ, ಮರಮರಳಿ ಯತ್ನಿಸಿದ, ಇದ್ದ ನೆಲೆಯಲ್ಲೇ ನಿಲುವಿಗಾಗಿ ಪುಟಿದ, ಶಿಖರ ತಲುಪುತ್ತಿದ್ದಂತೆ ಜಾರಿದ. ಇನ್ನೆಷ್ಟು ದೂರ? ಅಳತೆಗೆ ಸಿಗಲಾರದೆ ಅಳೆಯುತ್ತಲೇ ಕಾಲ ಸರಿಯಿತು. ಕಲಿಸಬೇಕಾದ್ದು ಕಾಲದ ಧರ್ಮ. ಕಾಲ ತನ್ನ ಧರ್ಮವನ್ನು ಮರೆಯಿತು. ಅದು ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿ. ತಾನು ಏತಕ್ಕೂ ಬಾರದ ಮನುಷ್ಯ. ಇತ್ತೀಚೆಗೆ ಅಮ್ಮಿ ನಗುತ್ತಿಲ್ಲ. ಮನ್ಸೂರ್ ಕನಲಿದ. ಅಂತರಂಗದ ಕೊರಗು ಅಲ್ಲೇ ಉಳಿಯಿತು. ಮೇಲಿನ ನಗು ಮರೆಮಾಚಿತು. ಜನರ ಕಣ್ಣಲ್ಲಿ ಮನ್ಸೂರ್ ಆನಂದ ತುಂದಿಲ ಚಂದಿರ. ಪದೇ ಪದೇ ತಪ್ಪುತ್ತಿರುವ ತಾಳದ ತೋಲವಾದರೂ ಎಲ್ಲಿದೆ? ಸೋಲಿನ ಎದುರು ನಿಮಿರಿ ಸೊಕ್ಕು ಚೆಲ್ಲಬೇಕು, ಜರಿತವನ್ನು ಕಚ್ಚಿ ನಿಲ್ಲಬೇಕು. ಓರೆನಗೆಯನ್ನು ಎದುರುಗೊಳ್ಳುವ, ತಲೆ ಎತ್ತಲುವ, ಬಗೆ ಬಗೆಯುವ ಯೋಚನೆಗಳು. ಒಳಗೆ ನೂರು ನದಿಗಳ ಇರಿತ. ಸಾಗರದಂತೆ ಮಹಾಮೌನಿ ಮನ್ಸೂರ. ಕೂತಲ್ಲೇ ನರ ಸಂವೇದನೆಯ ಅನುಭೋಗ. ಉಸಿರು ಬಿಗಿ ಹಿಡಿದು ನಿಲ್ಲಿಸಿ ಪಟ್ಟು ಸಡಿಸಿ ತಡೆ ತಡೆದು ಬಿಡುವ ಯೋಗ. ಒಂದು ರೀತಿಯ ಹಠಯೋಗ. ಶ್ವಾಸ ನಿಶ್ವಾಸಗಳ ಮೂಲಕವೇ ನರ ನಾಡಿ ಸ್ವಾಧೀನಪಡಿಸಿಕೊಳ್ಳಬೇಕು. ಬಚ್ಚಲು, ಅಡಿಗಮನೆ,
ಕಚೇರಿ ಎಲ್ಲೆಂದರಲ್ಲಿ ಬಿಗಿಪಟ್ಟು ಮತ್ತೆ ಸಡಿಲಿಸುವ ಕ್ರಿಯೆ ಅನುಕ್ರಿಯೆ ಸ್ಟೂಲ್ ಮೇಲಿಗೆ ಶಿಖರವೇರೋ ಸೂರ್ಯನ ಭದ್ರಪಟ್ಟು ಕೆಗಲ್ ಎಕ್ಸ್ಪೆರಿಮೆಂಟ್ 4 ತಿಂಗಳ ತಪಸ್ಸು ನರ ನಾಡಿಯಲ್ಲೆಲ್ಲ ಸೆಡವು ತುಂಬಿಕೊಂಡು ನಿಂತಿತು ಪ್ರತಿ ನರವು ಮನ್ಸೂರನ ಅಧೀನ ಅವತ್ತು ಪ್ರಯೋಗಾರ್ಥ ಪರೀಕ್ಷೆ ಎಲ್ಲ ಸಿದ್ಧತೆಗಳಾದವು ಅವಳಿದನ್ನು ನಿರೀಕ್ಷಿಸಿರಲಿಲ್ಲ ಮನ್ಮಥನಂತೆ ರಮಿಸ ಹೋದ ಅವಳು ಮಗ್ಗಲಾದಳು ಕಾರಣ ಹೇಳಿದಳು ಅವನಿಗೆ ನೆಪ ಅನಿಸಿತು ಮೊದಲ ಬಾರಿ ಅಬ್ಬುವಿನಂತೆ ಅಬ್ಬರಿಸಿದ ಅವಸರಿಸಿದ ಅತಿಕ್ರಮಿಸಲು ಹೆಣಗಿದ ಅವಳು ಹೆಣದಂತೆ ಬಿದ್ದುಕೊಂಡಳು ಕಾಲು ಕೋಪವನ್ನು ಹೊರಹಾಕಿದಳು ಆ ಕ್ಷಣಕ್ಕೆ ತಾನೂ ಅಬ್ಬುವಿನಂತೆಯೇ ಅಂದುಕೊಂಡು ಮರುಗಿದ ಹತಾಶೆಯಿಂದ ಹೊರಳಾಡಿದ ಅಮ್ಮಿ ರಾತ್ರಿ ಇಡೀ ಅಳುತ್ತಲೇ ಇದ್ದಳು ಮರುದಿನ ಅದೇ ಪ್ರೀತಿ ಹೊತ್ತು ಬಂದ ಅವಳಿಗೆ ಆಶ್ಚರ್ಯ ಎಂದೂ ಕಾಣದ ಈ ಪರಿ ಗಂಡನನ್ನು ಬರಿಸುವುದಾದರೂ ಹೇಗೆ ತನ್ನೊಳಗಿನ ಭರ್ತಿಯನ್ನು ಖಾಲಿಗೊಳಿಸುವುದು ಸಾಧ್ಯವೇ ತಾನೆಷ್ಟು ದೂರ ಸಾಗಿ ಬಂದಿದ್ದೇನೆ ಗಂಡನನ್ನು ಕೂಡಿಕೊಳ್ಳಲು ಹಿಂದಕ್ಕೆ ಚಲಿಸುವುದು ಅಷ್ಟು ಸರಳವಾಗಿರಲಿಲ್ಲ ಅವಳಿಗೆ ತನ್ನನ್ನು ತಾನೇ ಕೇಳಿಕೊಂಡಳು ಈ ಬಿಕ್ಕಟ್ಟಿಗೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವಂತೆ ಹಡವೆ ಮನಸ್ಸು ಒತ್ತಾಯಿಸತೊಡಗಿತು ಅವನು ಸ್ಪರ್ಶಿಸಿದ ಮತ್ತೆ ಮಗ್ಗಲು ಬದಲಿಸಿದಳು ಮೊದಲ ಬಾರಿ ಎದುರಿಸಿದ್ದ ಗಂಡನನ್ನು ಎರಡನೇ ಬಾರಿ ಎದುರಿಸಲು ಕಷ್ಟವೆನಿಸಲಿಲ್ಲ ಮತ್ತೆ ಅದೇ ಕಾರಣ ಮುಂದಿಟ್ಟಳು ಅದು ನೆಪ ಎಂಬುದು ಮನದಟ್ಟಾಯಿತು ತನ್ನ ಅಬ್ಬರದಿಂದ ಯಾವ ಪ್ರಯೋಜನವೂ ಆಗಲಾರದು ಎಂಬುದು ಅರ್ಥವಾಗಿತ್ತು ಮನಸ್ಸು ಕಾರಣ ಬಯಸಿತು ನರಳಿತು ಯಾವ ತಿಪ್ಪಿಗಾಗಿ ಈ ಶಿಕ್ಷೆ ಮೊದಲ ಬಾರಿ ಅಲ್ಲಾಹುವನ್ನು ದೂರಿದ ಅವನ ಸಿಟ್ಟು ದೇವರ ಮೇಲೆಯೇ ತನ್ನ ಮೇಲೆಯೇ ನಿಷ್ಕರ್ಷೆಯಾಗಲಿಲ್ಲ ಹತಾಶೆ ಅಣು ಅಣುವನ್ನು ಆಕ್ರಮಿಸಿಕೊಳ್ಳತೊಡಗಿತು ನಿದ್ದೆ ಸುಳಿಯಲಾರದು ಬೆಳಗಿನ 4 ಗಂಟೆ ದಿಗ್ಗನೆ ಎದ್ದು ಕುಳಿತ ಏನೋ ನಿರ್ಧರಿಸಿದ ಹಾಗಿತ್ತು ಪರ ಹೊರಟ ಪ್ರತಿ ಹೆಜ್ಜಲೂ ರಭಸ ತನ್ನ ಆಕ್ರೋಶ ಯಾರ ವಿರುದ್ಧ ಹೇ ದೇವರೇ ಒಳಗೊಂದು ರೋದನ ಅನುರಣಿಸುತ್ತಿತ್ತು ಸೂರ್ಯ ಮೂಡಲು ಇನ್ನೂ ಬಹಳ ಹೊತ್ತಿದೆ ನಾಯಿ ಬೊಗಳಿದ್ದು ನರಿ ಉಳಿಡುತ್ತಿದ್ದು ಅವನ ಗಮನಕ್ಕೆ ಬರಲಿಲ್ಲ ಮುಚ್ಚಿದ ಬಾಗಿಲ ಮುಂದೆ ಬಂದು ನಿಂತ ಯೋಚಿಸಲಿಲ್ಲ ಧಬಾ ಧಬಾ ಕದ ತಟ್ಟಿದ ಯಾರು ಒಳಗಿನಿಂದ ಪರಿಚಿತವಾದ ಒಂದು ಧ್ವನಿ ನಾನು ಅಂದ ಕದ ತೆರೆಯಿತು ಯಾಕೆ ಪ್ರಶ್ನೆಯು ಬಾಯಿಯನ್ನು ಮುಚ್ಚಿಸಿತು ದೂರ ಸಾಗಿ ಬಂದಿದ್ದೇನೆ ಅಳೆಯುವ ಗೋಜಿಗೆ ಹೋಗಲಾರೆ ನನಗೆ ಗೊತ್ತಾಗಿ ಹೋಗಿದೆ ಯಾವುದನ್ನು ಹಿಡಿದಿಡಲಾಗದು ಯಾರು ಯಾರಿಗೂ ದಕ್ಕಲಾರರು ನಿಂತಂತೆ ನಿಲ್ಕಿದ್ದೆಲ್ಲವೂ ಭ್ರಮೆಯೇ ನಿಲುವು ಗನ್ನಡಿ ತೋರಿದ್ದು ಯಾರ ಚಿತ್ರ ಕಂಡಂತೆ ಅದೇಕೆ ಚೂರು ಚೂರಾಯಿತು ಅದನ್ನೇ ಕೇಳಬೇಕು ಯಾತಕ್ಕಾದರೂ ಈ ಭೂಮಿಗೆ ಬರಬೇಕು ಎಲ್ಲವನ್ನು ಸೃಷ್ಟಿಸಿದ ಶೂನ್ಯವನ್ನೇ ಕೇಳಬೇಕು ಎಲ್ಲವೂ ಆಗಿರುವ ಏನೊಂದೂ ಆಗಿರದ ಶೂನ್ಯವನ್ನೇ ಕೇಳಬೇಕಿದೆ ನನ್ನೊಳಗಿನ ಶೂನ್ಯ ಆಕೃತಿಯಾಗಿದ್ದಾದರೂ ಹೇಗೆ ಎಲ್ಲ ಬಯಲಾಗಬೇಕು ನನ್ನೊಳಗೂ ತೆರವಾಗಬೇಕು ಎಲ್ಲ ಹದ್ದುಗಳನ್ನು ಮೀರಲು ನಿಂತಿದ್ದೇನೆ ಅಸಲಿಗೆ ಹದ್ದು ಎಂಬುದು ಇದೆಯೇ ಆಚೆ ಆಚೆಗೂ ಇರುವುದಾದರೆ ಹದ್ದು ಎಂಬುದಕ್ಕೆ ಅರ್ಥವೇನಿದೆ ಇದು ಹೆಜ್ಜೆ ಮೂಡದ ಹಾದಿ ಎದುರಿಗೆ ಹಿಮಾಲಯವೇ ಇದೆ ಈ ಮರಳು ಮಂಜು ಮುಸುಕಿನ ದಾರಿಯಲ್ಲಿ ಯಾವ ಹೆಜ್ಜೆಗಳೂ ಇಲ್ಲ ದೇವರೆಂಬುವನು ಇರಲಾರ ಇರುವುದಿದ್ದರೆ ಅದು ಶೂನ್ಯ ಮಾತ್ರವೇ ದೂರ ದೂರಕ್ಕೆ ಆವರಿಸಿಕೊಂಡಿದೆ ನನಗೆ ಉತ್ತರ ಬೇಕು ಮನ್ಸೂರ್ ಕೂಗಿದ ಏನೋ ಕೇಳಿ ಬಂತು ಅರ್ಥವಾಗಲಿಲ್ಲ ನನ್ನೊಳಗನ್ನು ಖಾಲಿಗೊಳಿಸು ಶೂನ್ಯವೇ ನನ್ನೊಳಗನ್ನು ಆವರಿಸು ಮತ್ತೆ ಕೂಗಿದ ಎಲ್ಲಿಂದಲೋ ಮತ್ತೇನೋ ತೇಲಿ ತೇಲಿ ಬಂತು ಅದೇನೆಂಬುದು ಗೊತ್ತಾಗುತ್ತಿಲ್ಲ ಕೂಗುತ್ತಲೇ ನಡೆಯತೊಡಗಿದ ಒಂಟಿ ಪಯಣ ಎಷ್ಟು ದೂರವಾದರೇನು ಧನ್ಯವಾದ